ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಲ್ವಾ, ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದೀರಾ? ನಾಳೆ ದೋಸೆ ಚಟ್ನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಿದ್ದೆ ಕಣ. ಸರಿ, ನಾನು ಏನಾದ್ರೂ ಹೆಲ್ಪ್ ಮಾಡ್ತೀನಿ. ಏ ಬೇಡ, ಸುಮ್ನೆ ಇರು, ನೀನ್ ಹೋಗಿ ಮಲ್ಕೋ ಹೋಗು. ಇನ್ನೊಂದ್ 10 ನಿಮಿಷ ಕಣೆ, ಮುಗ್ದೋಗುತ್ತೆ, ನಾನು ಮಾಡ್ಕೋತೀನಿ. ನಿದ್ದೆ ಮಾಡೋದಕ್ಕೂ ನಿದ್ದೆ ಬರ್ಬೇಕಲ್ವಾ? ಯಾಕೆ ಇಷ್ಟೊಂದ್ ಜಿಗುಪ್ಸೆಯಿಂದ ಮಾತಾಡ್ತಾ ಇದ್ಯಾ? ಇನ್ನೇನ್ ಮಾಡ್ಲಿ ಅದಕ್ಕೆ, ಆ ಕರಿಕಾಳನ್ ರೂಮಲ್ಲಿ ಮಲ್ಕೊಂಡ್ರೆ ಅದು ರಾತ್ರಿ ತರ ಇರಲ್ಲ, ಕರಾಳವಾದ ರಾತ್ರಿ ತರ ಇರುತ್ತೆ. ಅವನಾದ್ರೂ ಪರವಾಗಿಲ್ಲ ಕಣ, ನೀನ್ ಕಣ್ಬಿಟ್ಟು ಅವನಗೊಂದ್ ಅವಾಜ್ ಹಾಕಿದ್ರೆ ಬಾಯಿ ಮುಚ್ಕೊಂಡು ಒಂದ್ ಮೂಲೆಯಲ್ಲಿ ಬಿದ್ದಿರ್ತಾನೆ. ಆದ್ರೆ ನಿಮ್ಮಣ್ಣ ಅದೇ ನನ್ ಮುದ್ದಿನ ಗಂಡ, ಅವನ್ ತರ ಇದ್ರೆ ಜೀವನ ಜಿಗುಪ್ಸೆ ಆಗೋದ್ ಮಾತ್ರ ಅಲ್ಲಮ್ಮ, ಯಾಕಾದ್ರೂ ಬದುಕಿದೀವಿ ಅನ್ಸ್ಬಿಡುತ್ತೆ. ಅದಕ್ಕೆ ನಮ್ಮಣ್ಣ ನಿಮ್ಗೆ ಅಷ್ಟೊಂದೆಲ್ಲ ಟಾರ್ಚರ್ ಕೊಡ್ತಿದ್ರು, ನೀವ್ ಹೇಗದ್ಕೆ ನಮ್ ಜೊತೆ ಎಲ್ಲ ಅಷ್ಟು ನಗ್ನಕ್ಕೊಂಡು ಕಾಮಿಡಿ ಮಾಡ್ಕೊಂಡಿರ್ತೀರ? ನಿಮ್ಮನ್ ನೋಡಿದ್ರೇನೆ ನನಗ್ ತುಂಬಾ ಆಶ್ಚರ್ಯ ಆಗ್ತಿದೆ. ನೋಡ ಐಶು, ಇಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ ಕಣೆ, ಒಬ್ಬೊಬ್ರಲ್ಲೂ ಒಂದೊಂದ್ ಕೊರತೆ ಇದ್ದೇ ಇರುತ್ತೆ. ನನ್ಗೆ ನಿಮ್ಮಣ್ಣ ಕುಡ್ಕೊಂಡ್ ಬರೋದಾಗ್ಲಿ, ನಶೆಯಲ್ಲಿ ಅವ್ರ ನನ್ನ ಹೊಡೆಯೋದಾಗ್ಲಿ ಬೈಯೋದಾಗ್ಲಿ ಬೇಜಾರಿಲ್ಲ ಕಣೆ. ಅವಾಗೆಲ್ಲ ನನ್ ಗಂಡ ತಾನೆ ಇವತ್ತೆಲ್ಲ ನಾಳೆ ಸರಿ ಹೋಗ್ತಾರಂತ ನನಗ್ ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ನೆ ಆಗ್ತಿದ್ದೆ. ಆದ್ರೆ ನನ್ ಬದುಕಿರೋವಾಗ್ಲೇ ಬೇರೆ ಹೆಣ್ಣಿನ ಸವಾಸ ಮಾಡ್ತಾರಲ್ಲ, ಅದನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಕಣೆ. ಅದನ್ನ ನೆನೆಸ್ಕೊಂಡ್ರೆ ನನ್ ಬಗ್ಗೆ ನನಗೆ ಅಸಹ್ಯ ಆಗತ್ತೆ. ಅವನ್ ಮಾಡೋ ತಪ್ಪಿಗೆ ನೀವೇನದ್ಕೆ ಮಾಡಕ್ಕಾಗತ್ತೆ? ನನ್ ಗಂಡನ್ನ ನಾನೇ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಆಗಿಲ್ಲ ಅಂದ್ಮೇಲೆ ಜೀವನದಲ್ಲಿ ನನ್ನಿಂದ ಏನ್ ಸಾಧನೆ ಮಾಡಕ್ಕಾಗತ್ತೆ ಹೇಳು. ಅದಕ್ಕೆ ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಇನ್ನೂ ಇದೇ ಮನೇಲಿ ಯಾಕಿರ್ಬೇಕು ಅಂತ ನಿಮಗೆ ಯಾವತ್ತು ಅನ್ಸ್ಲಿಲ್ವಾ? ಎಷ್ಟೋ ಸರಿ ಅನ್ಸಿದೆ ಕಣೆ, ಯಾವ ಸುಖಕ್ಕೋಸ್ಕರ ನಾನ್ ನಿಮ್ ಮನೇಲಿರ್ಬೇಕು, ನಮ್ಮಮ್ಮನ ಮನೆಗೆ ಹುಟ್ಟೋಗೋಣ ಅಂತ ಹೋದ್ರೆ ಅವ್ರೇನ್ ಇಲ್ಲಿಗೆ ಯಾಕೆ ಬಂದೆ ಅಂತ ನನ್ನ ಕುತ್ತಿಗೆ ಹಿಡ್ದು ಆಚೆ ಹಾಕಲ್ಲ. ನನಗೂ ಎಜುಕೇಶನ್ ಇದೆ, ಏನಾದ್ರೂ ಕೆಲಸ ಮಾಡಿ ಬದುಕೋಬಹುದು. ಆದ್ರೆ ಅಮ್ಮ ಅವಳನ್ನ ಏನೇ ನನ್ ಜೊತೆ ಕರ್ಕೊಂಡು ಹೋಗಿ ಓದಿಸಿ ಬೆಳೆಸಿದ್ರು ನಾಳೆ ಸಮಾಜದಲ್ಲಿ ಅವಳನ್ನ ಅಪ್ಪನಿಂದ ದೂರ ಆಗಿರೋ ಮಗು, ಅಮ್ಮ ಸಾಕಿರೋ ಮಗು ಅಂತಾನೆ ಕಣೆ ಮಾತಾಡೋದು. ಐಶು, ನಾನು ಅವಳನ್ನ ಮದುವೆ ಮಾಡಬೇಕು ಅಂದ್ರೂ ಜನ ಮೊದಲು ಕೇಳೋದೆ ಇವರಪ್ಪ ಎಲ್ಲಿ ಅಂತ. ಅದಕ್ಕೆ ನಾನು ಏನು ಉತ್ತರ ಕೊಡ್ಲಿ? ನನ್ನ ಜೀವನ ಅಂತೂ ಹಿಂಗಾಗೋಯ್ತು, ಆದ್ರೆ ನನ್ನ ಮಗಳ ಜೀವನ, ಅವಳ ಜೀವನ ಚೆನ್ನಾಗಿರ್ಬೇಕು ಕಣೆ. ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಎಲ್ಲ ಸಹಿಸ್ಕೊಂಡು ಇಲ್ಲೇ ಬಿದ್ದಿದ್ದೀನಿ. Thank you.
ಸಾರಿ ಕಣೆ, ಏನೇನೋ ಹೇಳಿ ನಿನ್ ಮೂಡೆಲ್ಲ ಅಪ್ಸೆಟ್ ಮಾಡ್ಬಿಟ್ಟೆ. ಹಾಲೇನಾದ್ರೂ ಕುಡಿತೀಯಾ? ಬೇಡ ಅದಕ್ಕೆ. ಏಯ್, ಹೆಲ್ತಿ ಡ್ರಿಂಕ್ ಕಣೆ. ಅದಕ್ಕೆ ನಿಮ್ಮಲ್ಲಿ ಇಷ್ಟೊಂದು ನೋನ ಇಟ್ಕೊಂಡು ಹೇಗ್ ನಮ್ ಜೊತೆ ಎಲ್ಲ ನಗ್ನಗ್ತಾ ಇರ್ತೀರ, ಅದೇ ನನಗ್ ತುಂಬಾ ಆಶ್ಚರ್ಯ ಆಗ್ತಿರೋದು. ಇವತ್ತಲ್ಲ ನಾಳೆ ಯಾವತ್ತೋ ಒಂದ್ ದಿವಸ ನನ್ ಗಂಡ ಒಳ್ಳೆಯವನಾಗ್ತಾನೆ ಅನ್ನೋ ನಂಬಿಕೆಯಲ್ಲಿ ಕಣೆ. ಹೌದದ್ಕೆ, ನಮ್ಮಣ್ಣ ಆದಷ್ಟು ಬೇಗ ಒಳ್ಳೆಯವನ ಹಾಗೆ ಆಗ್ತಾನೆ. ಯು ಡೋಂಟ್ ವರಿ. ಕೌನ್ ರೇ ಹುಲ್ಲೆ ಖುಷ್ಕೆ ತಿಳ್ಕೊಂಡ್ ಮನೆ? ನಶನಕ್ಕೂ ಮಾರ್ಕೊತು ಮೇ ಕೌನ್ ರೇ ಹುಲ್ಲೆ ಖುಷ್ಕೆ ತಿಳ್ಕೊಂಡ್ ಮನೆ? ನಕ ನಶನಕು ನಶನಕು ಮಾರ್ಕೋ ತುಮೆ. ಓ ಓ ಅಯ್ಯೋ ರೀ, ಓ ಏನೇ ಹೇಳಬೇಕು ನಿನಗೆ? ನನಗೇನು ಬೇಕಾಗಿಲ್ಲ, ಊಟ ರೆಡಿ ಇದೆ, ಬಂದ್ ಮಾಡ್ಕೊಂಡು ಹೋಗಿ. ಊಟ ಹಾಗಾದ್ರೆ ಇದ್ರೇನು? ಏನ್ರಿ ಅದು? ಇದ್ರೆ ಊಟ ಕಡೆ ಹೊರಗಡೆಯಿಂದ ಊಟ ತಗೊಂಡ್ ಬಂದಿದ್ದೀರಾ? ಹೌದು. ಮನೇಲಿ ಏನ್ ಮಾಡೋ ಊಟ ತಿನ್ಲಿಕ್ಕಾಗಲ್ಲ, ಅದಕ್ಕೆ ತಂದಿದ್ದು. ಏನೀಗ ಸುಮ್ನೆ ನೆಟ್ಟಿಗೆ ಹೋಗ್ತಾ ಇರೋ ನಿಲ್ಸ್ಬಿಟ್ಟು ಏನಾರು ಪ್ರಶ್ನೆಗಳು ಕೇಳ್ಬೇಡ. ಹೋಗಿ ನಿನ್ ಕೆಲ್ಸ ನೋಡು ಮುದೇವಿ. ಹೋಗಲೇ ಬಂದ್ಬಿಟ್ಲೆ ಏನಾದ್ರು ದೊಡ್ಡದಾಗಿ ಹೇಳಕ್ಕೆ. ತೋಣ್ರೆ ಹೊಡ್ರೆ ಕುಷ್ಕರ್ ತಿನ್ಕೋ ಮನೆ, ನಕ್ಕ ನಶನಕ್ಕು ನಶನಕ್ಕು ಮಾರ್ಕೊತುಮೆ. ಕೌಣ್ರೆ ಹುಣ್ಮೆ ಕುಷ್ಕರ್ ತಿನ್ಕೋ ಮನೆ, ನಕ್ಕ ನಶನಕ್ಕು ನಶನಕ್ಕು ಮಾರ್ಕೊತುಮೆ. ನೆಟ್ಟು ಹೋಗ್ತಾ ಇರೋದು ನೋಡೆ ನಿಮ್ಮಣ್ಣ. ಕರ್ಮ